ಓಂ ಶಾಂತಿ. ಮುರುಳಿ ದಿನಾಂಕ 23/9/2021. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುವುದಕ್ಕೋಸ್ಕರ ಮನ್ಮನಾಭವ ಅನ್ನುವ ಮಂತ್ರವನ್ನು ಪಕ್ಕ ಮಾಡಿಸಿ ಒಬ್ಬ ತಂದೆಯನ್ನೇ ಸದಾ ಅನುಕರಣೆ ಮಾಡಿ. ಆಗ ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾದಂತೆ. ಪ್ರಶ್ನೆ: ಪುರುಷೋತ್ತಮರಾಗಲು ಸಹಜ ಪುರುಷಾರ್ಥ ಏನಾಗಿದೆ ಮತ್ತು ಶ್ರೇಷ್ಠ ಪುರುಷಾರ್ಥ ಏನಾಗಿದೆ? ಉತ್ತರ: ಹೇ ಪುರುಷೋತ್ತಮರಾಗುವಂತಹ ಮಕ್ಕಳೇ, ನೀವು ಸದಾ ಶ್ರೀಮತದಂತೆ ನಡೆಯುತ್ತಾ ಇರಿ. ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಬೇರೆ ಯಾವ ಮಾತಿನಲ್ಲೂ ಹಸ್ತಕ್ಷೇಪ ಮಾಡಬೇಡಿ. ಊಟ ಮಾಡಿ, ಪಾನೀಯಗಳನ್ನು ಸ್ವೀಕಾರ ಮಾಡಿ, ಎಲ್ಲಾ ಕಾರ್ಯವನ್ನೂ ಮಾಡಿ, ಆದರೆ ಒಬ್ಬ ತಂದೆಯನ್ನು ಸದಾ ನೆನಪು ಮಾಡುತ್ತಾ ಇರಿ. ಆಗ ನೀವು ಪುರುಷೋತ್ತಮರಾಗಿ ಬಿಡುತ್ತೀರ. ಯಾರ ಮೇಲೆ ಬೃಹಸ್ಪತಿಯ ದಶೆ ಇದೆಯೋ ಅವರೇ ಪುರುಷೋತ್ತಮರಾಗುತ್ತಾರೆ. ಅಂದರೆ ಯಾರ ಮೇಲೆ ಗುರು ದಶೆ ಇದೆಯೋ ಅವರೇ ಪುರುಷೋತ್ತಮರಾಗುತ್ತಾರೆ. ಪುರುಷೋತ್ತಮರಾದಂತಹ ಆತ್ಮರು ಎಂದೂ ಕೂಡ ಶ್ರೀಮತವನ್ನು ಉಲ್ಲಂಘನೆ ಮಾಡುವುದಿಲ್ಲ. ಪುರುಷೋತ್ತಮ ಆತ್ಮರ ಮೂಲಕ ಯಾವುದೇ ಕೆಟ್ಟ ಕಾರ್ಯ ನಡೆಯಲು ಸಾಧ್ಯ ಇಲ್ಲ. ಗೀತೆ: ಓಂ ನಮ ಶಿವಾಯ. ಓಂ ಶಾಂತಿ. ಓಂ ನಮ ಶಿವಾಯ ಅನ್ನುವಂಥದ್ದು ಯಾರ ಮಹಿಮೆಯಾಗಿದೆ? ಒಬ್ಬ ಪರಂಪಿತ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಯಾರು ಒಳ್ಳೆಯ ಕಾರ್ಯವನ್ನು ಮಾಡುತ್ತಾರೋ ಅವಶ್ಯವಾಗಿ ಅವರ ಮಹಿಮೆ ನಡೆಯುತ್ತದೆ. ಯಾರು ಕೆಟ್ಟ ಕಾರ್ಯವನ್ನು ಮಾಡುತ್ತಾರೋ ಅವರ ನಿಂದನೆ ನಡೆಯುತ್ತದೆ. ಹೇಗೆ? ಅಕ್ಬರ್ ರಾಜ ಇದ್ದರು. ಎಲ್ಲರೂ ರಾಜ ಆದಂತಹ ಅಕ್ಬರ್ನ ಮಹಿಮೆಯನ್ನು ಮಾಡುತ್ತಿದ್ದರು, ಔರಂಗಜೇಬ್ಗೆ ನಿಂದನೆಯನ್ನು ಮಾಡಿದರು. ಅದೇ ರೀತಿ ರಾಮನಿಗೆ ಮಹಿಮೆಯನ್ನು ಮಾಡುತ್ತಾರೆ, ರಾವಣನ ನಿಂದನೆಯನ್ನು ಮಾಡುತ್ತಾರೆ. ಭಾರತದಲ್ಲಿ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಅನ್ನುವ ಹೆಸರು ಪ್ರಸಿದ್ಧ ಆಗಿದೆ. ಪುರುಷೋತ್ತಮ ರಾಜ್ಯಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ, ಅಸುರಿ ರಾಜ್ಯಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನಿಮಗೆ ಈ ಸಂಗಮ ಯುಗದ ಬಗ್ಗೆ ಗೊತ್ತಾಗಿದೆ. ಇದು ಪುರುಷೋತ್ತಮ ಯುಗ ಆಗಿದೆ. ಈ ಭಾರತವನ್ನು ನಾವು ಪುರುಷೋತ್ತಮ ದೇಶವನ್ನಾಗಿ ಮಾಡೇ ಮಾಡುತ್ತೇವೆ. ನಾವು ಭಾರತವನ್ನು ಪುರುಷೋತ್ತಮ ದೇಶವನ್ನಾಗಿ ಮಾಡಲೇಬೇಕು ಮತ್ತು ಪುರುಷೋತ್ತಮ ಭಾರತದಲ್ಲಿ ಇರುವಂತವರೂ ಕೂಡ ಪುರುಷೋತ್ತಮರಾಗಬೇಕು. ಪುರುಷೋತ್ತಮ ದೇಶ ಆದಂತಹ ಭಾರತದಲ್ಲಿ ನಿವಾಸವನ್ನು ಮಾಡುವವರನ್ನೂ ಕೂಡ ಪುರುಷೋತ್ತಮರನ್ನಾಗಿ ಮಾಡಬೇಕು ಮತ್ತು ಇರುವಂತಹ ಸ್ಥಾನವನ್ನೂ ಕೂಡ ಪುರುಷೋತ್ತಮ ಮಾಡಿಕೊಳ್ಳಬೇಕು. ಭಾರತಕ್ಕೆ ಸ್ವರ್ಗ ಎಂದು ಕರೆಯುತ್ತೇವೆ. ಸ್ವರ್ಗದಲ್ಲಿ ಇರುವಂತವರಿಗೆ ದೇವಿ ದೇವತೆಗಳು ಎಂದು ಕರೆಯುತ್ತೇವೆ. ದೇವಿ ದೇವತೆಗಳಿಗೆ ಸ್ವರ್ಗದ ನಿವಾಸಿಗಳು ಎಂದು ಕರೆಯುತ್ತೇವೆ. ಅಂದ ಮೇಲೆ ದೇವಿ ಮತ್ತು ದೇವತೆ ಇಬ್ಬರೂ ಕೂಡ ಈಗ ಉತ್ತಮರಾಗುತ್ತಾರೆ. ಎಲ್ಲರಿಗೂ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ಉತ್ತಮರೇ ಇರುತ್ತಾರೆ ಮತ್ತು ಹಳೆಯ ಜಗತ್ತಿನಲ್ಲಿ ಕನಿಷ್ಠರು ಇರುತ್ತಾರೆ. ಜಗತ್ತು ಹೇಗಿರುತ್ತದೆಯೋ ಅಲ್ಲಿ ನಿವಾಸವನ್ನು ಮಾಡುವಂತವರೂ ಕೂಡ ಅದೇ ರೀತಿ ಇರುತ್ತಾರೆ. ಗಾಯನವನ್ನೂ ಕೂಡ ಮಾಡಲಾಗುತ್ತದೆ. ಹೊಸ ಭಾರತ, ಹಳೆಯ ಭಾರತ ಎಂದು ಬೇರೆ ಯಾವ ದೇಶಕ್ಕೂ ಹೊಸ ದೇಶ ಹೊಸ ಖಂಡ ಎಂದು ಕರೆಯುವುದಿಲ್ಲ. ಹೊಸ ಜಗತ್ತಿನಲ್ಲಿ ಹೊಸ ಅಮೆರಿಕ ಹೊಸ ಚೈನಾ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಹೊಸ ಜಗತ್ತಿನಲ್ಲಿ ಹೊಸ ಅಮೆರಿಕ ಹೊಸ ಚೈನಾ ಇರುವುದಿಲ್ಲ. ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರುತ್ತದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆದ್ದರಿಂದ ನ್ಯೂ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಹೊಸ ಭಾರತ ಎಂದು ಹೆಸರನ್ನು ಇಡುತ್ತಾರೆ. ಆದರೆ ಜನ ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಹೆಸರನ್ನು ಇಡುತ್ತಾರೆ. ನ್ಯೂ ಇಂಡಿಯಾ ಹೊಸ ಭಾರತ ಈ ಸಮಯದಲ್ಲಿ ಎಲ್ಲಿದೆ? ಹೊಸ ಭಾರತ ಈಗ ಎಲ್ಲಿ ಹೋಯಿತು? ಹೊಸ ಭಾರತ ಇದ್ದಾಗ ದೆಹಲಿ ಸ್ವರ್ಗದ ರಾಜಧಾನಿ ಆಗಿರುತ್ತದೆ. ಹೊಸ ಭಾರತದಲ್ಲಿ ದೆಹಲಿ ಸ್ವರ್ಗ ಆಗಿರುತ್ತದೆ. ಈಗ ಸ್ವರ್ಗ ಎಲ್ಲಿದೆ? ಈಗ ಮಕ್ಕಳಾದ ನೀವು ಇಲ್ಲಿಗೆ ಬರುವುದೇ ಪುರುಷೋತ್ತಮರಾಗುವುದಕ್ಕೋಸ್ಕರ. ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುವುದೇ
ಪುರುಷೋತ್ತಮರಾಗುವುದಕ್ಕೋಸ್ಕರ. ಶ್ರೇಷ್ಠಾತಿ ಶ್ರೇಷ್ಠ ದಶೆ ಅಂದರೆ ಬೃಹಸ್ಪತಿಯ ದಶೆ ಆಗಿದೆ. ಗುರು ದಶೆಗೆ ಸರ್ವಶ್ರೇಷ್ಠ ದಶೆ ಎಂದು ಕರೆಯಲಾಗುತ್ತದೆ. ಪುರುಷೋತ್ತಮರಾದಾಗ ಬೃಹಸ್ಪತಿಯ ದಶೆ ನಮ್ಮ ಮೇಲೆ ಕೂರುತ್ತದೆ. ಅಂದರೆ ನಾವು ಪುರುಷೋತ್ತಮರಾದಾಗ ನಮ್ಮ ಮೇಲೆ ಗುರುದಶೆ ಇರುತ್ತದೆ. ಈಗ ನಿಮಗೆ ಗೊತ್ತಿದೆ, ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡಿಸುವಂತವರು ಬೇಹದ್ದಿನ ತಂದೆ ಆಗಿದ್ದಾರೆ. ಬೇಹದ್ದಿನ ತಂದೆಯ ಮೂಲಕ ನಾವು ಬೇಹದ್ದಿನ ಸುಖವನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖವನ್ನು ಪಡೆದುಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ಸತ್ಯಯುಗದಲ್ಲಿ ಪುರುಷೋತ್ತಮರೇ ಇರುತ್ತಾರೆ, ನಂತರ ಪುನಃ ಕೆಳಗಡೆ ಇಳಿಯುತ್ತಾರೆ, ಮಧ್ಯಮರಾಗುತ್ತಾರೆ, ನಂತರ ಪುನಃ ಕನಿಷ್ಠರಾಗಿ ಬಿಡುತ್ತಾರೆ. ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಈಗ ಪರಮಾತ್ಮ ತಂದೆ ನಮ್ಮನ್ನು ಸತೋ ಪ್ರಧಾನ ಸತ್ಯಯುಗದ ನಿವಾಸಿಯನ್ನಾಗಿ ಮಾಡುತ್ತಿದ್ದಾರೆ, ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಿದ್ದಾರೆ. ಸತೋ ಪ್ರಧಾನ ಸತ್ಯಯುಗಿ ಸ್ವರ್ಗವಾಸಿಯನ್ನಾಗಿ ಮಾಡಲು ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ. ಇದು ಬಹಳಷ್ಟು ಸಹಜವಾದ ಮಾತಾಗಿದೆ. ಇಲ್ಲಿ ನಾವು ಸ್ವೀಕಾರ ಮಾಡಲು ಯಾವುದೇ ಔಷಧಿ ಇಲ್ಲ. ಇಲ್ಲಿ ಔಷಧಿಯನ್ನು ಸ್ವೀಕಾರ ಮಾಡಿ ನಾವು ಪುರುಷೋತ್ತಮರಾಗುವುದಿಲ್ಲ, ಮತ್ತು ಇಲ್ಲಿ ಯಾವುದೇ ಕಾರ್ಯವನ್ನು ಮಾಡಿ ಪುರುಷೋತ್ತಮರಾಗುವ ಮಾತಿಲ್ಲ. ಇಲ್ಲಿ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಈ ನೆನಪಿಗೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಸ್ವೀಕಾರ ಮಾಡಲು ಔಷಧಿಯನ್ನು ಕೊಡುತ್ತಿಲ್ಲ ಅಥವಾ ಯಾವುದೇ ಕಠಿಣ ಕಾರ್ಯವನ್ನು ಕೊಡುತ್ತಿಲ್ಲ. ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿ. ಈ ನೆನಪಿಗೆ ಸಹಜ ನೆನಪು ಎಂದು ಕರೆಯಲಾಗುತ್ತದೆ. ತಂದೆಯ ನೆನಪಿನಿಂದ ನಾವು ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕು. ಎಲ್ಲರಿಗೂ ಅವಶ್ಯವಾಗಿ ಮುಕ್ತಿ ಸಿಗಲೇಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಸರ್ವರ ಸದ್ಗತಿದಾತ ಆಗಿದ್ದೇನೆ. ಅಂದ ಮೇಲೆ ಅವಶ್ಯವಾಗಿ ಎಲ್ಲಾ ಮನುಷ್ಯರ ಶರೀರ ಇಲ್ಲೇ ಸಮಾಪ್ತಿಯಾಗುತ್ತದೆ. ಇನ್ನು ಎಲ್ಲಾ ಆತ್ಮರನ್ನು ನಾನು ಪವಿತ್ರರನ್ನಾಗಿ ಮಾಡಿ ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಯಾರಿಯನ್ನು ಮಾಡಿಸುತ್ತಿದ್ದಾರೆ. ಏಕೆಂದರೆ ಆತ್ಮದ ರೆಕ್ಕೆ ಕಟ್ಟಾಗಿ ಬಿಟ್ಟಿದೆ. ಅಂದರೆ ಆತ್ಮ ತಮೋ ಪ್ರಧಾನ ಆಗಿದೆ. ಈಗ ನೀವು ಯೋಗದ ಶಕ್ತಿಯಿಂದ ಪವಿತ್ರರಾಗಲು ಪರಿಶ್ರಮವನ್ನು ಪಡುತ್ತೀರಾ. ಯಾರು ಪರಿಶ್ರಮವನ್ನು ಪಡುವುದಿಲ್ಲವೋ ಪವಿತ್ರರಾಗುವುದಿಲ್ಲವೋ ಅವರು ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು. ಇಲ್ಲಿ ವಿಚಾರ ಮಾಡುವಂತಹ ಯಾವ ಮಾತೂ ಇಲ್ಲ. ಯಾರು ಯೋಗದ ಶಕ್ತಿಯಿಂದ ಪವಿತ್ರರಾಗುವುದಿಲ್ಲ ಅವರು ತಮ್ಮ ಲೆಕ್ಕವನ್ನು ಅಂತ್ಯದಲ್ಲಿ ತಂದೆಗೆ ಕೊಡಬೇಕಾಗುತ್ತದೆ. ಅಂದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇದರಲ್ಲಿ ವಿಚಾರ ಮಾಡುವ ಯಾವ ಮಾತೂ ಇಲ್ಲ. ಮಕ್ಕಳ ಕೆಲಸ ಆಗಿದೆ ಪರಮಾತ್ಮ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದು. ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ತಂದೆಗೆ ಸಹಯೋಗವನ್ನು ನೀಡಬೇಕು. ಇಲ್ಲಿ ತಂದೆಯ ಸಹಯೋಗ ಕೂಡ ಇದೆ, ಮಕ್ಕಳ ಸಹಯೋಗ ಕೂಡ ಇದೆ. ನಾವು ತಂದೆಗೆ ಹೇಗೆ ಸಹಯೋಗವನ್ನು ನೀಡುವುದು? ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ಬ್ರಹ್ಮ ತಂದೆಯನ್ನೇ ನೋಡಿ, ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ. ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುವುದಕ್ಕೋಸ್ಕರ ತಂದೆಯನ್ನೇ ನೋಡಬೇಕು, ತಂದೆಯನ್ನೇ ಅನುಕರಣೆ ಮಾಡಬೇಕು. ಪುರುಷೋತ್ತಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮಂತ್ರವನ್ನು ಎಲ್ಲರಿಗೂ ನೀಡಬೇಕು. ಎಲ್ಲರನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ನೀಡಿರುವ ಮನ್ಮನಾಭವ ಅನ್ನುವ ಮಂತ್ರವನ್ನು ಎಲ್ಲರಿಗೂ ನೀಡುತ್ತಾ ಹೋಗಬೇಕು. ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಹೇಳುತ್ತಾರೆ, ಪತಿತರಿಂದ ಪಾವನ ಆಗಲು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡದೆ ನೀವು ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕೇಳುತ್ತಾರೆ,
ನಾನು ನಿಮಗೆ ಗಂಗಾ ಸ್ನಾನವನ್ನು ಮಾಡಲು ಹೇಳುತ್ತೇನೇನು? ನಾನು ನಿಮ್ಮ ಮೂಲಕ ಗಂಗಾ ಸ್ನಾನವನ್ನು ಮಾಡಿಸುವುದಿಲ್ಲ, ಕೇವಲ ಒಂದೇ ಒಂದು ಮಹಾಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮನ್ ಮನಾಭವ ಅನ್ನುವ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ. ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಆಗಿದೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನೀವು ಪಾವನರಾಗಿ, ಪುರುಷೋತ್ತಮರಾಗಿ, ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಸ್ತ್ರೀ ಪುರುಷರು ಇಬ್ಬರೂ ಕೂಡ ಪವಿತ್ರ ಪ್ರವೃತ್ತಿಗೆ ಮಾಲೀಕರಾಗುತ್ತಾರೆ. ಅಂದರೆ ಈಗ ಪತಿ ಪತ್ನಿ ಪವಿತ್ರ ಆಗಿದ್ದರೆ ಅವರು ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಮಾಲೀಕರಾಗಿ ಬರುತ್ತಾರೆ. ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ವಿಸ್ತಾರವಾಗಿ ತಿಳಿಸುತ್ತಾರೆ. ನೀವು ಪ್ರತ್ಯಕ್ಷದಲ್ಲಿ ಈಗ ಪವಿತ್ರರಾಗುತ್ತೀರಾ. ನಿಮಗೆ ಗೊತ್ತಿದೆ, ಭಗವಂತ ತಂದೆ ಬಂದು ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ, ಪತಿತರನ್ನು ಪಾವನ ಮಾಡುವಂತಹ ತಂದೆ, ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು. ಪುರುಷೋತ್ತಮ ಮಾಸದ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಈ ಪುರುಷೋತ್ತಮ ಯುಗಕ್ಕೂ ಕೂಡ ಬಹಳಷ್ಟು ಮಹಿಮೆ ಇದೆ. ಕಲಿಯುಗ ಅಂದರೆ ರಾತ್ರಿಯ ಸಮಯ ಆಗಿದೆ. ರಾತ್ರಿಯ ನಂತರ ಅವಶ್ಯವಾಗಿ ಹಗಲು ಬರಲೇಬೇಕು, ದುಃಖದ ನಂತರ ಸುಖ ಬರುತ್ತದೆ. ಇಲ್ಲಿ ಅಕ್ಷರ ಬಹಳಷ್ಟು ಸ್ಪಷ್ಟವಾಗಿದೆ. ಪತಿ ಪತ್ನಿ ಇಬ್ಬರೂ ಕೂಡ ಉತ್ತಮರಲ್ಲಿ ಉತ್ತಮರು, ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಆಗುತ್ತಾರೆ. ಏಕೆಂದರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಸತ್ಯುಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ. ನಂತರ ಯಾವಾಗ ದ್ವಾಪರ ಯುಗ ಬರುತ್ತದೆಯೋ ಆಗ ಮನುಷ್ಯರು ಸನ್ಯಾಸವನ್ನು ಧಾರಣೆ ಮಾಡಿಕೊಂಡು ಉತ್ತಮರಾಗುತ್ತಾರೆ. ಆದ್ದರಿಂದ ಪತಿತ ಮನುಷ್ಯರು ಹೋಗಿ ಸನ್ಯಾಸಿಗಳ ಮುಂದೆ ತಲೆಯನ್ನು ಬಾಗಿಸುತ್ತಾರೆ, ಪವಿತ್ರರ ಮುಂದೆ ಹೋಗಿ ಅಪವಿತ್ರರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಇದಂತೂ ಸಾಮಾನ್ಯ ಮಾತಾಗಿದೆ. ಪತಿತ ಪಾವನ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಗಂಗೆಯನ್ನು ಪತಿತ ಪಾವನಿ ಎಂದು ತಿಳಿದುಕೊಂಡು ಗಂಗಾ ನದಿಯ ಸಮ್ಮುಖಕ್ಕೆ ಹೋಗಿ ಅಲ್ಲಿ ತಲೆಯನ್ನು ಬಾಗಿಸುತ್ತಾರೆ. ಗಂಗೆ ಮತ್ತು ಸಾಗರದ ಮಿಲನ ನಡೆಯುತ್ತದೆ. ಗಂಗೆ ಹೋಗಿ ಸಮುದ್ರವನ್ನು ಸೇರಿದಾಗ ಅಲ್ಲಿ ಮೇಳ ನಡೆಯುತ್ತದೆ. ಈಗ ಮಕ್ಕಳಿಗೆ ತಂದೆ ಎಲ್ಲಾ ಮಾತನ್ನು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ. ಪುನಃ ತಂದೆ ಹೇಳುತ್ತಾರೆ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅದರಲ್ಲೂ ಕೂಡ ಕೆಲವರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೂ ಹೇಳುತ್ತಾರೆ. ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಓಡಿ ಹೋಗಿ ಬಿಡುತ್ತಾರೆ, ಡಿಸ್ಸರ್ವಿಸ್ ಅನ್ನು ಮಾಡುವಂತವರಾಗಿ ಬಿಡುತ್ತಾರೆ. ಸೇವೆ ಮತ್ತು ಡಿಸ್ಸರ್ವಿಸ್ ಎರಡೂ ನಡೆಯುತ್ತಿರುತ್ತದೆ. ಪರಮಾತ್ಮ ತಂದೆಯ ಸೇವೆ ಕೂಡ ನಡೆಯುತ್ತದೆ, ಡಿಸ್ಸರ್ವಿಸ್ ಕೂಡ ನಡೆಯುತ್ತಿರುತ್ತದೆ. ಅನೇಕರು ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಅಂತವರು ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಯಾರು ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಈಗ ನೀವು ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತಿದ್ದೀರಾ. ಪುನಃ ಮಕ್ಕಳಾದ ನೀವೇ ಕುಳಿತು ಯಜ್ಞದಲ್ಲಿ ವಿಘ್ನವನ್ನು ಹಾಕಿದರೆ, ತಂದೆಯ ಕಾರ್ಯದಲ್ಲಿ ವಿಘ್ನವನ್ನು ಹಾಕಿದರೆ, ಡಿಸ್ಸರ್ವಿಸ್ ಅನ್ನು ಮಾಡಿದರೆ, ಇದು ಎಷ್ಟು ದೊಡ್ಡ ಮಹಾನ್ ಪಾಪ ಆಗಿದೆ. ರಾವಣ ಎಲ್ಲರನ್ನು ಮಹಾಪಾಪಿಯನ್ನಾಗಿ ಮಾಡುತ್ತಾರೆ. ಆದರೆ ಯಾರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೋ ಅವರ ಮೇಲೆ ಕೇಸನ್ನು ಹಾಕಲಾಗುತ್ತದೆ. ಧರ್ಮರಾಜ್ಪುರಿಯಲ್ಲಿ ಅವರ ಮೇಲೆ ಕೇಸ್ ನಡೆಯುತ್ತದೆ. ಭಕ್ತಿ ಮಾರ್ಗದಲ್ಲಿ ತಪ್ಪನ್ನು ಮಾಡಿದಾಗ ಅಷ್ಟೊಂದು ಕಠಿಣ ಶಿಕ್ಷೆ ಸಿಗುವುದಿಲ್ಲ. ಆದರೆ ಇಲ್ಲಿ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಡಿಸ್ಸರ್ವಿಸ್ ಅನ್ನು ಮಾಡಿದರೆ ಪರಮಾತ್ಮ ತಂದೆಯ ರೈಟ್ ಹ್ಯಾಂಡ್ ಧರ್ಮರಾಜ ಆಗಿದ್ದಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಕ್ಕಳೇ, ನನ್ನ ಸೇವೆಯಲ್ಲಿ ಸಹಯೋಗಿಗಳಾಗಿ ಪುನಃ ನೀವು ಯಾವುದೇ ತಪ್ಪು ಕಾರ್ಯವನ್ನು ಮಾಡಬೇಡಿ. ನೀವು ಡಿಸ್ಸರ್ವಿಸ್ ಅನ್ನು ಮಾಡಿದರೆ ನಂತರ ಅಬಲೆಯರ ಜೀವನದಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತದೆ. ನೀವು ತಂದೆಯ ಕಾರ್ಯದಲ್ಲಿ ವಿಘ್ನವನ್ನು ಹಾಕಿದರೆ, ಡಿಸ್ಸರ್ವಿಸ್ ಅನ್ನು ಮಾಡಿದರೆ,
ಬಂಧನದಲ್ಲಿರುವ ಮಾತೆಯರ ಜೀವನದಲ್ಲಿ ಇನ್ನೂ ಬಂಧನ ಜಾಸ್ತಿಯಾಗುತ್ತದೆ. ಮಾತೆಯರ ಬಗ್ಗೆ ಪರಮಾತ್ಮ ತಂದೆಗೆ ಬಹಳಷ್ಟು ಕರುಣೆ ಬರುತ್ತದೆ. ದ್ರೌಪದಿಯ ಕಾಲನ್ನು ಭಗವಂತ ಒತ್ತಿದರು ಎಂದು ಹೇಳುತ್ತಾರೆ ತಾನೆ. ದ್ರೌಪದಿ ಕೂಗಿ ಕರೆದರು, ನಮ್ಮ ಮೇಲೆ ಅತ್ಯಾಚಾರವನ್ನು ಮಾಡುತ್ತಿದ್ದಾರೆ, ನೀವು ರಕ್ಷಣೆ ಮಾಡಿ ಎಂದು. ಪರಮಾತ್ಮ ತಂದೆ ಮಾತೆಯರ ತಲೆಯ ಮೇಲೆ ಕಳಶವನ್ನು ಇಡುತ್ತಾರೆ. ಮೊದಲು ಮಾತೆಯರು, ನಂತರ ಪುರುಷರು. ಪರಮಾತ್ಮ ತಂದೆ ಮಾತೆಯರನ್ನು ಮುಂದೆ ಇಟ್ಟಿದ್ದಾರೆ, ಮಾತೆಯರ ಹಿಂದೆ ಪುರುಷರನ್ನು ಇಟ್ಟಿದ್ದಾರೆ. ಆದರೆ ಈ ಸಮಯದ ಪುರುಷರಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ. ಅವರು ಪತ್ನಿಗೆ ನಾನು ಗುರು ಆಗಿದ್ದೇನೆ, ಪತ್ನಿಗೆ ಪತಿಯೇ ಗುರು, ಪತಿಯೇ ಈಶ್ವರ ಎಂದು ಹೇಳುತ್ತಾರೆ. ನನ್ನ ಪತ್ನಿಗೆ ನಾನೇ ಈಶ್ವರ ಆಗಿದ್ದೇನೆ, ನನ್ನ ಪತ್ನಿ ನನಗೆ ದಾಸಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ನಿರಹಂಕಾರಿಯಾಗಿ ಮಾತೆಯರ ಕಾಲನ್ನು ಒತ್ತುತ್ತಾರೆ. ಮಾತೆಯರಾದ ನೀವು ಬಹಳಷ್ಟು ಸುಸ್ತಾಗಿದ್ದೀರಾ, ನಿಮ್ಮ ಸುಸ್ತನ್ನು ದೂರ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಮಾತೆಯರಾದ ನಿಮ್ಮನ್ನು ಎಲ್ಲರೂ ತಿರಸ್ಕಾರ ಮಾಡಿದ್ದಾರೆ. ಸನ್ಯಾಸಿಗಳು ಪತ್ನಿಯನ್ನು ಬಿಟ್ಟು ಕಾಡಿಗೆ ಹೋಗಿ ಬಿಡುತ್ತಾರೆ. ಕೆಲವರಿಗೆ 5 ಜನ 7 ಜನ ಮಕ್ಕಳಿರುತ್ತಾರೆ. ಅವರಿಗೆ ಮಕ್ಕಳನ್ನು ಸಂಭಾಲನೆ ಮಾಡುವುದು ಕಷ್ಟ ಆಗುತ್ತದೆ. ಆಗ ಪತ್ನಿಯನ್ನು ಮಕ್ಕಳನ್ನು ಬಿಟ್ಟು ಸಾಕಾಗಿ ಓಡಿ ಹೋಗಿ ಸನ್ಯಾಸಿಗಳಾಗುತ್ತಾರೆ. ಮಕ್ಕಳನ್ನು ರಚನೆ ಮಾಡಿ ನಂತರ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡುತ್ತಾರೆ. ಆ ಮಕ್ಕಳು ಅಲೆದಾಡುವಂತೆ ಮಾಡುತ್ತಾರೆ. ಮಕ್ಕಳನ್ನು ರಚನೆ ಮಾಡಿ ಆ ಮಕ್ಕಳು ಅಲೆದಾಡುವಂತೆ ಮಾಡಿಬಿಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಎಂದು ಯಾರನ್ನು ಅಲೆದಾಡಿಸುವುದಿಲ್ಲ, ನಾನು ಯಾರೂ ಅಲೆದಾಡುವಂತೆ ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಾನು ಸರ್ವರ ದುಃಖಹರ್ತ ಸುಖಕರ್ತ ಆಗಿದ್ದೇನೆ. ಮಾಯೆ ಬಂದು ನಿಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತದೆ, ಇದು ಆಟ ಆಗಿದೆ. ಅಜ್ಞಾನದ ಸಮಯದಲ್ಲಿ ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಭಗವಂತನೇ ದುಃಖವನ್ನು ಕೊಡುತ್ತಾರೆ, ಭಗವಂತನೇ ಸುಖವನ್ನು ಕೊಡುತ್ತಾರೆ ಎಂದು. ಆದರೆ ಪರಮಾತ್ಮ ತಂದೆ ಈಶ್ವರ ಎಂದೂ ಯಾರಿಗೂ ದುಃಖವನ್ನು ಕೊಡುವ ಕಾರ್ಯವನ್ನು ಮಾಡುವುದಿಲ್ಲ. ಕರ್ಮಕ್ಕನುಸಾರವಾಗಿ ಎಲ್ಲರಿಗೂ ಸುಖ ದುಃಖ ಪ್ರಾಪ್ತಿಯಾಗುತ್ತದೆ. ಕರ್ಮಕ್ಕನುಸಾರವಾಗಿಯೇ ಫಲ ಸಿಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಶ್ರೇಷ್ಠ ಕಾರ್ಯವನ್ನು ಮಾಡುವ ಮಾತಿದೆ. ಈಗ ಇಲ್ಲಿ ಪರಮಾತ್ಮ ತಂದೆ ಶ್ರೇಷ್ಠ ಕಾರ್ಯವನ್ನು ಮಾಡುವ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ನಾವು ಮಾಡುವ ಕರ್ಮ ನಮ್ಮ ಮನಸ್ಸನ್ನು ತಿನ್ನಬಾರದು, ಅದಕ್ಕೋಸ್ಕರ ಕೆಟ್ಟ ಕಾರ್ಯವನ್ನು ಮಾಡಬಾರದು. ಯಾರಿಗಾದರೂ ಕಾಯಿಲೆ ಬಂದಾಗ, ಯಾರಿಗಾದರೂ ದಿವಾಳಿ ಆದಾಗ ತಮ್ಮ ಕರ್ಮವನ್ನು ತಾವೇ ಬೈದುಕೊಳ್ಳುತ್ತಾರೆ, ನಾನು ಅಂತಹ ಯಾವ ಕೆಟ್ಟ ಕರ್ಮವನ್ನು ಮಾಡಿರುವ ಕಾರಣ ನನಗೆ ಈ ಶಿಕ್ಷೆ ಸಿಗುತ್ತಿದೆಯೋ ಎಂದು ತಮ್ಮನ್ನು ತಾವೇ ನಿಂದನೆ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವೀಗ ಎಷ್ಟೊಂದು ಸೌಭಾಗ್ಯಶಾಲಿಗಳಾಗುತ್ತಿದ್ದೀರಾ. 21 ಜನ್ಮಕ್ಕೋಸ್ಕರ ಎಂದೂ ನಿಮ್ಮ ಕರ್ಮ ನಿಮ್ಮ ಮನಸ್ಸನ್ನು ತಿನ್ನುವುದಿಲ್ಲ. ಇದು ಎಷ್ಟು ದೊಡ್ಡ ಫಲ ಆಗಿದೆ! 21 ಜನ್ಮಕ್ಕೋಸ್ಕರ ನೀವು ಎಷ್ಟು ದೊಡ್ಡ ಫಲವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ತಂದೆ ಬೇರೆ ಯಾವ ಮಾತಿನಲ್ಲೂ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ನೀವು ಕೂಡ ತಂದೆಯ ಶ್ರೀಮತದಂತೆ ನಡೆಯಬೇಕು, ಬೇರೆ ಯಾವ ಮಾತಿನಲ್ಲೂ ಹಸ್ತಕ್ಷೇಪವನ್ನು ಮಾಡಬಾರದು. ನೀವು ಊಟ ಮಾಡಿ, ಪಾನೀಯಗಳನ್ನು ಸ್ವೀಕಾರ ಮಾಡಿ, ಎಲ್ಲಾ ಕಾರ್ಯವನ್ನು ಮಾಡಿ, ಕೇವಲ ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ನೀವು ಹೇಳುತ್ತೀರಾ ನಾವು ಪತಿತರಾಗಿದ್ದೇವೆ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಪಾವನ ಆಗಲು ನಮಗೆ ಯಾವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೋ ಆ ಯುಕ್ತಿಯಂತೆ ನಡೆಯಬೇಕು. ಕೇವಲ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ನೆನಪಿನಲ್ಲಿರುವ ಪರಿಶ್ರಮವನ್ನು ನಾವೀಗ ಪಡಬೇಕು. ಮಾಯೆಯ ಬಿರುಗಾಳಿಗೆ ಭಯ ಪಡಬಾರದು. ಇದು ಗುಪ್ತ ಪರಿಶ್ರಮ ಆಗಿದೆ. ಜ್ಞಾನ ಕೂಡ ಗುಪ್ತ ಆಗಿದೆ.
ಮುರುಳಿಯನ್ನು ಪ್ರತ್ಯಕ್ಷದಲ್ಲಿ ನುಡಿಸಲಾಗುತ್ತದೆ. ಆದರೆ ಕೇವಲ ಮುರುಳಿಯನ್ನು ಕೇಳುವುದರಿಂದ ವಾಣಿಯ ಮೂಲಕ ನೀವು ಪಾವನ ಆಗುವುದಿಲ್ಲ. ಪರಮಾತ್ಮ ತಂದೆಯ ನೆನಪಿನಿಂದ ನೀವು ಪಾವನ ಆಗುತ್ತೀರ. ಅಂದ ಮೇಲೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆಗೆ ಅವಶ್ಯವಾಗಿ ಸಹಯೋಗಿ ಆಗಬೇಕು. ಆತ್ಮಿಕ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯುವ ಪುರುಷಾರ್ಥವನ್ನು ಮಾಡಿ. ಯಾವುದಾದರೂ ಒಳ್ಳೆಯ ಸ್ಥಾನ ಸಿಕ್ಕರೆ ಅಲ್ಲಿಗೆ ಹೋಗಿ ನೀವು ಭಾಷಣವನ್ನು ಮಾಡಿ. ಎಲ್ಲಾದರೂ ಒಳ್ಳೆಯ ಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ನೀವು ಭಾಷಣವನ್ನು ಮಾಡಿ. ನೀವು ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಜ್ಞಾನವನ್ನು ಹೇಳಬಾರದು. ನಿಮ್ಮ ಆಂತರ್ಯದಲ್ಲಿ ಸಂಪೂರ್ಣ ಜ್ಞಾನದ ಸಾರ ಇದೆ. ಇನ್ನು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬಳಿ ವೃಕ್ಷದ ಚಿತ್ರ ಇದೆ, ತ್ರಿಮೂರ್ತಿಯ ಚಿತ್ರ ಇದೆ, ಸೃಷ್ಟಿ ಚಕ್ರದ ಚಿತ್ರ ಇದೆ. ಕಲ್ಪವೃಕ್ಷ, ತ್ರಿಮೂರ್ತಿ, ಸೃಷ್ಟಿ ಚಕ್ರದ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತೇನೆ. ಬ್ರಾಹ್ಮಣರ ಗುರಿ ಉದ್ದೇಶ ಅಂದರೆ ವಿಷ್ಣು ಆಗುವುದಾಗಿದೆ. ಬ್ರಾಹ್ಮಣರ ಗುರಿ ಉದ್ದೇಶ ಸಮ್ಮುಖದಲ್ಲಿದೆ, ಅಂದರೆ ನಿಮ್ಮ ಸಮ್ಮುಖದಲ್ಲಿ ವಿಷ್ಣು ನಿಂತಿದ್ದಾರೆ. ನಮ್ಮನ್ನು ದೇವತೆಯನ್ನಾಗಿ ಮಾಡುವಂತಹ ಟೀಚರ್ ನಿರಾಕಾರ ತಂದೆಯಾಗಿದ್ದಾರೆ. ನಮ್ಮನ್ನು ವಿಷ್ಣುವನ್ನಾಗಿ ಮಾಡುವಂತಹ ಟೀಚರ್ ನಿರಾಕಾರ ತಂದೆಯಾಗಿದ್ದಾರೆ. ಗಾಯನ ಕೂಡ ಇದೆ, ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ ಎಂದು. ಕಲ್ಪದ ಮೊದಲೂ ಕೂಡ ತಂದೆ ಇದೇ ರೀತಿ ಚಿತ್ರಗಳನ್ನು ನಿರ್ಮಾಣ ಮಾಡಿಸಿದ್ದರು. ನೋಡಿ, ವಿಜ್ಞಾನಿಗಳು ಎಷ್ಟೊಂದು ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ. ಈಗ ಮಕ್ಕಳಾದ ನೀವು ಪುರುಷೋತ್ತಮರಾಗಲು ಪರಿಶ್ರಮವನ್ನು ಪಡಬೇಕು. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ಆದ್ದರಿಂದ ಮಕ್ಕಳಿಗೆ ಪುರುಷೋತ್ತಮರಾಗುವ ಮಾತಿನಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ. ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆಯ ಜೊತೆ ನಿಶ್ಚಿತಾರ್ಥ ಆಗಿದೆ. ಅಂದ ಮೇಲೆ ಆತ್ಮರಾದ ನಾವು ಆ ತಂದೆಯನ್ನೇ ನೆನಪು ಮಾಡಬೇಕು. ತಂದೆಯ ನೆನಪಿನಿಂದ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುತ್ತೇವೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮನ್ ಮನಾಭವ, ನೀವು ಕರ್ಮಯೋಗಿ ಆಗಿದ್ದೀರ. ನೆನಪಿನ ಚಾರ್ಟ್ ಅನ್ನು ನೀವು ಅವಶ್ಯವಾಗಿ ಬರೆಯಬೇಕು. ಈಗ ಮಾಯೆಯ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ. ಇದು ಬಹಳ ದೊಡ್ಡ ಯುದ್ಧ ಆಗಿದೆ. ನೀವು ತಂದೆಯ ನೆನಪಿನಲ್ಲಿ ಇರಲು ಪ್ರಯತ್ನವನ್ನು ಪಡುತ್ತೀರ. ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಜ್ಞಾನದಲ್ಲಿ ಮಾಯೆ ವಿಘ್ನವನ್ನು ಹಾಕುವುದಿಲ್ಲ. ಜ್ಞಾನವನ್ನು ಕೇಳುವಾಗ ಯಾವ ಅಡಚಣೆಯೂ ಆಗುವುದಿಲ್ಲ. ಆತ್ಮದಲ್ಲಿ 84 ಜನ್ಮದ ಸಂಸ್ಕಾರ ತುಂಬಲ್ಪಟ್ಟಿದೆ. ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಚಕ್ರ ತಿರುಗುತ್ತಾ ಇರುತ್ತದೆ. ಈ ನಾಟಕಕ್ಕೆ ಅಂತ್ಯ ಇಲ್ಲ. ಈ ನಾಟಕ ಬಂದಾಗಲೂ ಸಾಧ್ಯ ಇಲ್ಲ, ನಾಟಕ ನಿಲ್ಲುವುದಿಲ್ಲ. ಸೃಷ್ಟಿಯನ್ನು ಪರಮಾತ್ಮ ತಂದೆ ಏಕೆ ರಚನೆ ಮಾಡಿದರು ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವ ಆಗಲು ಸಾಧ್ಯ ಇಲ್ಲ. ಆತ್ಮ ಹೇಗೆ ಪರಿವರ್ತನೆ ಆಗುತ್ತದೆ? ಹೊಸ ಆತ್ಮ ಬೇರೆ ಎಲ್ಲಿಂದಲೋ ಬರುವುದಿಲ್ಲ. ಯಾರೆಲ್ಲಾ ಆತ್ಮರು ಇದ್ದಾರೋ ಅವರೇ ಇರುತ್ತಾರೆ. ಆತ್ಮರ ಸಂಖ್ಯೆ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ. ಎಲ್ಲಾ ಪಾತ್ರಧಾರಿಗಳು ಇಲ್ಲಿ ಇದ್ದಾರೆ. ನೀವು ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರ. ಈ ನಾಟಕದಲ್ಲಿ ನೀವು ಎಷ್ಟೆಲ್ಲಾ ಜನರನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ಪಾತ್ರಧಾರಿಗಳು ನಾಟಕದಲ್ಲಿ ಇದ್ದಾರೆ. ಇಷ್ಟೆಲ್ಲಾ ಪಾತ್ರಧಾರಿಗಳು ಪುನಃ ಕಲ್ಪದ ನಂತರವೂ ಈ ನಾಟಕದಲ್ಲಿ ಇರುತ್ತಾರೆ. ಮೋಕ್ಷ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಮೋಕ್ಷದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮನುಷ್ಯರು ಈ ನಾಟಕ ಚಕ್ರದಿಂದ ಮುಕ್ತಾಗಲು ಬಯಸುತ್ತಾರೆ. ಮೋಕ್ಷ ಸಿಗಬೇಕು, ಈ ಆವಾಗಮನದ ಚಕ್ರದಿಂದ ನಾವು ಮುಕ್ತ ಆಗಬೇಕು ಎಂದು ಬಯಸುತ್ತಾರೆ. ಆದರೆ ಯಾರೂ ಕೂಡ ಈ ನಾಟಕ ಚಕ್ರದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ಯಾರೆಲ್ಲ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೋ ಪುನಃ ಅವರು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರಲೇಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನೂ ಕೂಡ ಈ ಪತಿತ ಜಗತ್ತಿಗೆ ಬರಲೇಬೇಕು ಮತ್ತು ಪುನಃ ನಾನು ವಾಪಸ್ ಹೋಗಬೇಕು. ಪ್ರತಿ ಕಲ್ಪದಲ್ಲೂ ನಾನು ಈ ಸೃಷ್ಟಿಗೆ
ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನೇ ಈ ನಾಟಕ ಚಕ್ರದಲ್ಲಿ ಬರಬೇಕು ಅಂದ ಮೇಲೆ ಮಕ್ಕಳ ಪಾತ್ರ ನಿಲ್ಲಲು ಹೇಗೆ ಸಾಧ್ಯ? ತಂದೆಯೇ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರಬೇಕು ಅಂದ ಮೇಲೆ ಮಕ್ಕಳ ಪಾತ್ರ ಹೇಗೆ ಸಮಾಪ್ತಿಯಾಗಲು ಸಾಧ್ಯ? ನೀವು 84 ಬಾರಿ ಶರೀರದಲ್ಲಿ ಬರುತ್ತೀರಾ, ನಾನು ಕೇವಲ 1 ಬಾರಿ ಈ ಸೃಷ್ಟಿಗೆ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ತಂದೆಯಾದ ನಾನು ಈ ಸೃಷ್ಟಿಗೆ ಬರುವುದು ಮತ್ತು ಈ ಸೃಷ್ಟಿಯಿಂದ ವಾಪಸ್ ಹೋಗುವುದು ಇದು ಬಹಳ ದೊಡ್ಡ ವಿಚಿತ್ರವಾದ ಮಾತಾಗಿದೆ. ನೀವು ಗಾಯನವನ್ನು ಮಾಡುತ್ತೀರಾ, ನಿಮ್ಮ ಗತಿ ಮತ್ತು ಮತ ನಿಮಗೇ ಗೊತ್ತು ಎಂದು. ಪರಮಾತ್ಮ ತಂದೆಯ ಗತಿ ಮತ್ತು ಮತ ಪರಮಾತ್ಮ ತಂದೆಗೆ ಗೊತ್ತು ಎಂದು ನೀವು ಗಾಯನವನ್ನು ಮಾಡುತ್ತೀರಾ, ಏಕೆಂದರೆ ತಂದೆ ಸೃಷ್ಟಿಗೆ ಬರುವುದು ಮತ್ತು ವಾಪಸ್ ಹೋಗುವುದು ಎರಡೂ ಕೂಡ ಅದ್ಭುತ ಆಗಿದೆ. ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ತಂದೆ ಯಾವ ಮತವನ್ನು ನೀಡುತ್ತಾರೋ ಆ ಮತದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ತಂದೆಯ ಮತದ ಬಗ್ಗೆ ಗೊತ್ತಿಲ್ಲ. ಅವರು ಪರಮಾತ್ಮ ತಂದೆಯ ಮತದ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ನೀವು ಪ್ರತ್ಯಕ್ಷದಲ್ಲಿ ತಂದೆಯ ಮತದಂತೆ ನಡೆಯುತ್ತೀರಾ. ಮುಖ್ಯ ಮಾತು ಅಂದರೆ ನೆನಪೇ ಆಗಿದೆ. ನೀವೀಗ ತಂದೆಯ ನೆನಪನ್ನು ಮಾಡಬೇಕು, ಪುನಃ ಅಂದರಿಗೆ ಊರುಗೋಲಾಗಬೇಕು. ಇದು ಪುರುಷೋತ್ತಮ ಯುಗ ಆಗಿದೆ. ಪುರುಷೋತ್ತಮ ಯುಗ 5000 ವರ್ಷಕ್ಕೊಮ್ಮೆ ಬರುತ್ತದೆ. 3 ವರ್ಷದ ನಂತರ ಪುರುಷೋತ್ತಮ ಮಾಸ ಬರುತ್ತದೆ ಎಂದು ಜನ ಹೇಳುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಜಗತ್ತಿನಲ್ಲಿ ಮಾಟ ಮಂತ್ರದ ಅನೇಕ ಪುಸ್ತಕ ಇದೆ. ಇಲ್ಲಿ ಯಾವುದೇ ಮಂತ್ರದ ಮಾತಿಲ್ಲ. ಯಾರು ಭಕ್ತಿಯನ್ನು ಮಾಡುವುದಿಲ್ಲವೋ ಅವರಿಗೆ ಧಾರ್ಮಿಕ ವ್ಯಕ್ತಿಗಳಲ್ಲ ಎಂದು ಜನ ಹೇಳುತ್ತಾರೆ. ಅಂತಹ ಆತ್ಮರನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ನೀವು ಏನನ್ನಾದರೂ ಮಾಡಬೇಕಾಗುತ್ತದೆ. ಯಾರು ಭಕ್ತಿಯನ್ನು ಮಾಡದೇ ಇರುವವರು ಧಾರ್ಮಿಕ ವ್ಯಕ್ತಿಗಳಲ್ಲ ಎಂದು ಹೇಳುತ್ತಾರೋ ಅವರನ್ನು ಒಲಿಸಿಕೊಳ್ಳಲು ನೀವು ಏನನ್ನಾದರೂ ಮಾಡಬೇಕಾಗುತ್ತದೆ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಎಂದೂ ಕೂಡ ಡಿಸ್ಸರ್ವಿಸ್ ಅನ್ನು ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಡಿ. ಕೆಲವರು ಯಜ್ಞ ದ್ರೋಹಿಗಳಾಗುತ್ತಾರೆ, ಅಂಥವರಿಗೆ ಅಜಮಿಳನಂತಹ ಪಾಪಿಗಳು ಎಂದು ಕರೆಯಲಾಗುತ್ತದೆ. ಅಜಮಿಳನ ಕತೆ ಇದೆ, ಸೂರದಾಸನ ಕತೆ ಇದೆ, ಈ ರೀತಿ ಅನೇಕ ಕತೆಗಳಿದೆ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಯಾರು ಜಾಸ್ತಿ ಪಾಪಾತ್ಮರಾಗಿದ್ದಾರೋ ಅವರೇ ಇಲ್ಲಿಗೆ ಬಂದು ತಂದೆಯ ಮಕ್ಕಳಾಗಿ ಪುನಃ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ. ಪರಮಾತ್ಮ ತಂದೆಗೆ ಯಾರು ನಿಂದನೆಯನ್ನು ಮಾಡಿಸುತ್ತಾರೋ ಅವರ ಮೇಲೆ ಕೇಸ್ ನಡೆಯುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಹೋದರೆ, ತಂದೆಯ ನಿಂದನೆಯನ್ನು ಮಾಡಿಸಿ ಯಜ್ಞ ದ್ರೋಹಿಗಳಾದರೆ ಧರ್ಮರಾಜನ ಮೂಲಕ ಅವರ ಮೇಲೆ ಕೇಸ್ ನಡೆಯುತ್ತದೆ. ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಪುನಃ ಡಿಸ್ಸರ್ವಿಸ್ ಅನ್ನು ಮಾಡಿದರೆ ಅವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ಪದವಿ ಬಹಳ ಶ್ರೇಷ್ಠ ಆಗಿದೆ. ಅದೇ ರೀತಿ ತಪ್ಪನ್ನು ಮಾಡಿದರೆ ಶಿಕ್ಷೆ ಕೂಡ ಬಹಳ ಕಠಿಣ ಆಗಿದೆ. ಆದ್ದರಿಂದ ಯಾವ ತಪ್ಪನ್ನೂ ಮಾಡಬಾರದು. ಗಾಯನ ಕೂಡ ಇದೆ, ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಇಲ್ಲ ಎಂದು. ಅಂದರೆ ಅವರು ಗುರಿ ಉದ್ದೇಶವನ್ನು ತಲುಪಲು ಸಾಧ್ಯ ಇಲ್ಲ. ನರನಿಂದ ನಾರಾಯಣ ಆಗುವ ಗುರಿಯನ್ನು ಸದ್ಗುರುವಿನ ನಿಂದಕರು ತಲುಪಲು ಸಾಧ್ಯ ಇಲ್ಲ. ಜಗತ್ತಿನ ಗುರುಗಳನ್ನೂ ಕೂಡ ನೀವು ಕೇಳಬಹುದು, ಗುರುಗಳ ನಿಂದಕರು ಯಾರಾಗಿದ್ದಾರೆ ಮತ್ತು ಗುರುಗಳ ನಿಂದಕರಿಗೆ ಯಾವ ನೆಲೆ ಸಿಗುವುದಿಲ್ಲ ಎಂದು. ಅವರು ಆ ನೆಲೆಯ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಇಲ್ಲ ಅನ್ನುವುದು ಪರಮಾತ್ಮ ತಂದೆಗೆ ನಾವು ಹೇಳಬೇಕಾದಂತಹ ಬಿರುದಾಗಿದೆ. ಆದರೆ ಪರಮಾತ್ಮ ತಂದೆಯ ಬಿರುದನ್ನು ಲೌಕಿಕ ಜಗತ್ತಿನ ಗುರುಗಳು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡಿದ್ದಾರೆ. ಅಂದರೆ ನಮ್ಮ ನಿಂದನೆಯನ್ನು ಮಾಡಿದರೆ ಎಲ್ಲೂ ನೆಲೆ ಸಿಗುವುದಿಲ್ಲ ಎಂದು ಲೌಕಿಕ ಜಗತ್ತಿನ ಗುರುಗಳು ಹೇಳಿಕೊಂಡು ಪರಮಾತ್ಮ ತಂದೆಯ ಬಿರುದನ್ನು ತಮ್ಮ ಬಿರುದನ್ನಾಗಿ ಮಾಡಿಕೊಂಡಿದ್ದಾರೆ. ಟೀಚರ್ ಹೇಳುತ್ತಾರೆ, ಒಂದು ವೇಳೆ ನೀನು ಪೂರ್ಣ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು. ಪಾವನರಾಗಿ ದೇವಿ ದೇವತೆ ಆಗಬೇಕು. ಈಗ ಇಲ್ಲಿ ಯಾರೂ ಪಾವನರು ಇಲ್ಲ, ಇಲ್ಲೂ ಕೂಡ ಕೆಲವರು ಪಾವನ ಆಗುವುದೇ ಇಲ್ಲ. ಈಗ ಎಲ್ಲರೂ ಪಾವನ ಆಗಲೇಬೇಕು.
21 ಜನ್ಮಕ್ಕೋಸ್ಕರ ರಾಜ್ಯಭಾಗ್ಯ ಸಿಗುತ್ತದೆ ಅಂದ ಮೇಲೆ ಈ ಒಂದು ಅಂತಿಮ ಜನ್ಮದಲ್ಲಿ ಅವಶ್ಯವಾಗಿ ಪಾವನ ಆಗಬೇಕು. ಎಷ್ಟು ದೊಡ್ಡ ಪ್ರಾಪ್ತಿ ಸಿಗುತ್ತಾ ಇದೆ ಅಂದ ಮೇಲೆ ಪಾವನ ಆಗಬೇಕು. ಪ್ರಾಪ್ತಿ ಸಿಗದೇ ಇದ್ದರೆ ಇಂತಹ ಪುರುಷಾರ್ಥವನ್ನು ನಾವೇಕೆ ಮಾಡುತ್ತಿದ್ದೆವು? ಮಾಯೆ ಹೇಗಿದೆ ಅಂದರೆ, ಶ್ರೇಷ್ಠ ಪ್ರಾಪ್ತಿಯನ್ನು ಪಡೆದುಕೊಳ್ಳುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ, ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ. ಮಾಯೆ ಬಹಳಷ್ಟು ಜೋರಾಗಿ ಯುದ್ಧವನ್ನು ಮಾಡುತ್ತದೆ, ಶ್ರೇಷ್ಠ ಪ್ರಾಪ್ತಿಯನ್ನು ಪಡೆದುಕೊಳ್ಳುವಾಗ ವಿಘ್ನವನ್ನು ಹಾಕಿ ಕೆಳಗಡೆ ಬೀಳಿಸುತ್ತದೆ. ಇಲ್ಲದಿದ್ದರೆ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕಿತ್ತು. ಆದ್ದರಿಂದ ತಂದೆ ಹೇಳುತ್ತಾರೆ, ಅಹೋ ಮಾಯೆ, ನೀನು ಕೂಡ ಶಕ್ತಿಶಾಲಿಯಾಗಿದ್ದೀಯಾ ಎಂದು. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಡಿಸ್ಸರ್ವಿಸ್ ಆಗುವಂತಹ ಯಾವ ಕಾರ್ಯವನ್ನೂ ಮಾಡಬಾರದು. ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡಿಸುವಂತಹ ಯಾವ ಕಾರ್ಯವು ನಮ್ಮಿಂದ ನಡೆಯಬಾರದು. ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವುದರಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು, ಪುರುಷೋತ್ತಮರಾಗಬೇಕು. ತಪ್ಪನ್ನು ಮಾಡುವುದರಿಂದ ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಬೇಕು, ಪುರುಷೋತ್ತಮರಾಗಬೇಕು. ಸೆಕೆಂಡ್ ಪಾಯಿಂಟ್, ಮಾಯೆಯ ಬಿರುಗಾಳಿಗೆ ಭಯಪಡಬಾರದು. ಪಾವನ ಆಗುವುದಕ್ಕೋಸ್ಕರ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಬೇಕು. ವರದಾನ ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಂಡು ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಆಗಿ, ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಂಡು ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಬೆಳಕಿನ ಗ್ರಹ, ಶಕ್ತಿಯ ಗ್ರಹ ಆಗಿ, ಪರಮಾತ್ಮ ತಂದೆಯ ಸಮಾನ ಬೆಳಕಿನ ಗ್ರಹ, ಶಕ್ತಿಯ ಗ್ರಹ ಅಂದರೆ ಲೈಟ್ ಹೌಸ್, ಮೈಟ್ ಹೌಸ್ ಆಗುವುದಕ್ಕೋಸ್ಕರ ಯಾವುದೇ ಮಾತನ್ನು ಕೇಳುತ್ತಿದ್ದರೂ, ಯಾವುದೇ ಮಾತನ್ನು ನೋಡುತ್ತಿದ್ದರೂ ಕೂಡ ಆ ಮಾತಿನ ಸಾರವನ್ನು ಅರ್ಥ ಮಾಡಿಕೊಂಡು ಒಂದು ಸೆಕೆಂಡ್ನಲ್ಲಿ ಆ ಮಾತನ್ನು ಸಮಾವೇಶ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿ, ಅಥವಾ ಸೆಕೆಂಡ್ನಲ್ಲಿ ಆ ಮಾತನ್ನು ಪರಿವರ್ತನೆ ಮಾಡುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಏಕೆ, ಏನು ಅನ್ನುವ ವಿಸ್ತಾರದಲ್ಲಿ ಹೋಗಬೇಡಿ. ಏಕೆಂದರೆ ಯಾವುದೇ ಒಂದು ಮಾತಿನ ವಿಸ್ತಾರಕ್ಕೆ ಹೋದಾಗ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥ ಆಗುತ್ತದೆ. ಅಂದ ಮೇಲೆ ವಿಸ್ತಾರವನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿ, ಆಗ ಅನ್ಯ ಆತ್ಮರಿಗೂ ಕೂಡ ಸೆಕೆಂಡ್ನಲ್ಲಿ ಸಂಪೂರ್ಣ ಜ್ಞಾನದ ಸಾರದ ಅನುಭವವನ್ನು ಮಾಡಿಸಲು ಸಾಧ್ಯ ಆಗುತ್ತದೆ. ಯಾವಾಗ ವಿಸ್ತಾರವನ್ನು ಸೆಕೆಂಡ್ನಲ್ಲಿ ಸಾರರೂಪದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡುತ್ತೀರೋ, ಆಗ ಅನ್ಯ ಆತ್ಮರಿಗೂ ಒಂದು ಸೆಕೆಂಡ್ನಲ್ಲಿ ಜ್ಞಾನದ ಸಾರದ ಅನುಭವವನ್ನು ಮಾಡಿಸಲು ಸಾಧ್ಯ ಆಗುತ್ತದೆ. ಸ್ಲೋಗನ್, ನಿಮ್ಮ ವೃತ್ತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ, ಆಗ ಸೇವೆ ಸ್ವತಃ ವೃದ್ಧಿಯಾಗುತ್ತದೆ. ಒಳ್ಳೆಯದು, ಓಂ ಶಾಂತಿ.